ಕನಕಪುರದ ಬಂಡೆ ಕೆಪಿಸಿಸಿ ಅಧ್ಯಕ್ಷ, ರಾಜ್ಯದಲ್ಲಿ ಕಾಂಗ್ರೆಸ್ ಚಕ್ರಾಧಿಪತ್ಯಕ್ಕೆ ಚಕ್ರವ್ಯೂಹ ಹೆಣೆದ ಸಾರಥಿ. ಇಷ್ಟೆಲ್ಲಾ ಬಿರುದು ಬಾವಲಿಗಳಿದ್ರೂ ಕರುನಾಡ ಮುಖ್ಯಮಂತ್ರಿ ಕುರ್ಚಿಯೇರುವ ಭಾಗ್ಯ ಡಿಕೆ ಶಿವಕುಮಾರ್ ಅವರಿಗೆ ಒಲಿದಿಲ್ಲ. ಪ್ರಭಾವಿ ನಾಯಕತ್ವ, ಅದ್ಭುತ ಜನಮನ್ನಣೆ, ಅಪಾರ ಹಣಬಲವಿದ್ರೂ ಸಿದ್ದರಾಮಯ್ಯ ಮುಂದೆ ಡಿಕೆಶಿ ಪದೇ ಪದೇ ಮಂಡಿಯೂರುತ್ತಲೇ ಇದ್ದಾರೆ. ಇವೆಲ್ಲದಕ್ಕೆ ಕಾರಣ ಸಿದ್ದರಾಮಯ್ಯ ರಾಜಕೀಯ ಅನುಭವನ, ಯಶಸ್ವಿ ನಾಯಕತ್ವನ ಅಥವಾ ಶಾಸಕರು ಮತ್ತು ಜನರ ಬೆಂಬಲನ ಅನ್ನೋದಾದ್ರೆ, ಅವೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿ ಬಾರಿ ಸಿದ್ದು ಡಿಕೆಶಿಗಿಂತ ಎತ್ತರದ ಸ್ಥಾನಕ್ಕೇರುವುದು ಅವರ ಕ್ಲೀನ್ ಪೊಲಿಟಿಕಲ್ ಇಮೇಜ್ನಿಂದ. ಇವತ್ತಿಗೂ ಬೆಟ್ಟು ಮಾಡಿ ತೋರಿಸುವಂತಹ ಭ್ರಷ್ಟಾಚಾರ ಹಗರಣದ ಕೂಪಕ್ಕೆ ಸಿದ್ದರಾಮಯ್ಯ ಬಿದ್ದಿಲ್ಲ. ಆದ್ರೆ ಡಿಕೆ ಶಿವಕುಮಾರ್ ಪಾಲಿಗೆ ಇಡಿ ಭೂತ ಬೆಂಬಿಡದೆ ಕಾಡುತ್ತಿದೆ. ಅದಕ್ಕೆ ಸರಿಯಾಗಿ ಡಿಕೆಶಿ ನೆಮ್ಮದಿ ಕಸಿದುಕೊಳ್ಳುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಡಿಕೆಶಿ ಪರಮವೈರಿ ಪ್ರವೀಣ್ ಸೂದ್ ಅವರನ್ನ ಸಿಬಿಐ ಮುಖ್ಯಸ್ಥರಾಗಿ ನೇಮಿಸುವುದರ ಮೂಲಕ ಮಾಡಿದೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ರಾಜಕೀಯ ಜೀವನವನ್ನೇ ಮುಳುಗಿಸಲು ಎದುರಾಗುತ್ತಿರುವ ದೊಡ್ಡ ಅಲೆಗಳ ಬಗ್ಗೆ ಇಂದು ಮಾತನಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಪ್ರತಿಕೃತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ಸೂಚಿಸಿ. ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಾಲಿಗೆ ನಿಜಕ್ಕೂ ಬಂಡೆಯೇ ಸರಿ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಹಗಲಿರುಳು ಶ್ರಮಿಸಿದವರು. ಅದರಲ್ಲೂ ಕೆಪಿಸಿಸಿ ಅಧ್ಯಕ್ಷಗಾದಿಗೆ ಏರಿದ ನಂತರ ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡಿದ್ದ ಡಿಕೆ ಶಿವಕುಮಾರ್ ಈ ಬಾರಿ ಕರ್ನಾಟಕದ ಮುಖ್ಯಮಂತ್ರಿಯಾಗುವುದು ಪಕ್ಕಾ ಎನ್ನಲಾಗುತ್ತಿತ್ತು. ಆದ್ರೆ ಹೈಕಮಾಂಡ್ ಈ ಬಾರಿಯೂ ಸಿದ್ದರಾಮಯ್ಯಗೆ ಮಣೆ ಹಾಕಿತು. ಜೊತೆಗೆ ಶಾಸಕರ ಬಲವು ಸಿದ್ದು ಬೆನ್ನಿಗಿದ್ದದ್ದು ಡಿಕೆಶಿ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿತು. ಪಟ್ಟು ಬಿಡದ ಶಿವಕುಮಾರ್ ನವದೆಹಲಿಯಲ್ಲಿ ಹೈಕಮಾಂಡ್ ಎದುರೇ ಹೈಡ್ರಾಮಾ ನಡೆಸಿದ್ರು. ಅಂತೂ ಇಂತೂ ಈ ಜಟಾಪಟಿಗೆ ತೆರೆ ಬಿದ್ದಿದ್ದು ಆಡಳಿತಾವಧಿಯನ್ನು ಇಬ್ಬಾಗ ಮಾಡಿ ಮೊದಲ 30 ತಿಂಗಳು ಸಿದ್ದರಾಮಯ್ಯ ಅಧಿಕಾರ, ಆಮೇಲೆ ಡಿಕೆಶಿ ಎಂಬ ನಿರ್ಣಯವಾಗಿ ಸದ್ಯ ಡಿಕೆಶಿ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಪಟ್ಟಾಭಿಷಿಕ್ತರಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ನ ಪ್ರಭಾವಿ ನಾಯಕನೆನಿಸಿದ್ದರೂ ಡಿಕೆ ಶಿವಕುಮಾರ್ಗೆ ರಾಜ್ಯದ ಅಧಿಕಾರ ನೀಡಲು ಹೈಕಮಾಂಡ್ ಈ ಪಾರ್ಟಿ ಸರ್ಕಸ್ ನಡೆಸಲು ಮುಖ್ಯ ಕಾರಣವೇ ಡಿಕೆಶಿ ಬೆನ್ನ ಹಿಂದಿರುವ ಸಾಲು ಸಾಲು ಹಗರಣಗಳು. ಈಗಾಗಲೇ ಇಡಿ ಬಾಯಿಗೆ ಸಿಲುಕಿರುವ ಡಿಕೆ ಸಾಹೇಬ್ರು ಯಾವ ಕ್ಷಣದಲ್ಲಾದರೂ ಅರೆಸ್ಟ್ ಆಗೋ ಭಯವಂತೂ ಇದ್ದೇ ಇದೆ. ದಕ್ಷಿಣ ಭಾರತದಲ್ಲಿ ಪ್ರಾಬಲ್ಯ ವೃದ್ಧಿಸಲು ಶತಾಯಗತಾಯ ಪ್ರಯತ್ನ ಮಾಡುತ್ತಿರುವ ಕಾಂಗ್ರೆಸ್ಗೆ ಮಾಸ್ಟರ್ ಕೀ ಎನಿಸಿರುವ ಕರ್ನಾಟಕದ ಸಿಎಂ ಗದ್ದುಗೆಯನ್ನು ಡಿಕೆಶಿಗೆ ವಹಿಸಿದ ಸಂದರ್ಭ, ಒಂದು ವೇಳೆ ಶಿವಕುಮಾರ್ ಬಂಧನದ ಪ್ರಹಸನವೇನಾದರೂ ನಡೆದ್ರೆ ಮುಂದಿನ ಲೋಕಸಭಾ ಚುನಾವಣೆಗೆ ದೊಡ್ಡ ಪೆಟ್ಟು ಬೀಳುತ್ತದೆ. ಈ ಕಾರಣಕ್ಕೆ ಮೊದಲ 30 ತಿಂಗಳ ಅವಧಿಯ ರಾಜ್ಯಭಾರವನ್ನು ಅನುಭವಿ ಸಿದ್ದರಾಮಯ್ಯಗೆ ವಹಿಸಿರುವುದು ಎಂಬ ಲೆಕ್ಕಾಚಾರ ರಾಜಕೀಯ ವಲಯದಲ್ಲಿದೆ. ಇನ್ನು 30 ತಿಂಗಳ ನಂತರ ಏನೇನಾಗಬಹುದು ಎಂಬ ಕಲ್ಪನೆ ಯಾರಲ್ಲೂ ಇಲ್ಲ. ಆದ್ರೆ ಡಿಕೆಶಿಗಂತೂ ಇದರ ಬಗ್ಗೆ ಒಂದು ಬಗೆಯ ಭಯ ಕಾಡುತ್ತಲೇ ಇದೆ. ಈ ಕಾರಣಕ್ಕೆ ಅವರು ಸಿಎಂ ಸ್ಥಾನ ಪಡೆಯಲು ನಿರಂತರ ಲಾಭಿಯಲ್ಲಿ ತೊಡಗಿದ್ರು. ಇದಕ್ಕೆ ಸರಿಯಾಗಿ ಕೇಂದ್ರ ಸರ್ಕಾರ ಕರ್ನಾಟಕದ ಡಿಜಿಪಿಯಾಗಿ ಕಾರ್ಯನಿರ್ವಹಿಸಿದ್ದ ಐಪಿಎಸ್ ಅಧಿಕಾರಿ ಪ್ರವೀಣ್ ಸೂದ್ ಅವರನ್ನ ಸಿಬಿಐ ಮುಖ್ಯಸ್ಥರಾಗಿ ನೇಮಿಸಿದೆ. ಈ ಹಿಂದೆ ಕರ್ನಾಟಕದಲ್ಲಾದ ಕೆಲ ರಾಜಕೀಯ ವಿದ್ಯಮಾನಗಳಿಂದ ಡಿಕೆ ಶಿವಕುಮಾರ್ ಮತ್ತು ಪ್ರವೀಣ್ ಸೂದ್ ನಡುವೆ ಅಸಮಾಧಾನದ ಬೆಂಕಿ ಹತ್ತಿತ್ತು. ಕರ್ನಾಟಕ ಕಾವಲು ಪಡೆಯ ಜವಾಬ್ದಾರಿ ವಹಿಸಿದ ಸೂದ್ ಕಾಂಗ್ರೆಸ್ನ ಕೆಲ ಕಾರ್ಯಕರ್ತರನ್ನು ಬಂಧಿಸಿದ್ರು. ಇದರಿಂದ ಸಿಟ್ಟಾಗಿದ್ದ ಡಿಕೆಶಿ ಪ್ರವೀಣ್ ಸೂದ್ ಒಬ್ಬ ಬಿಜೆಪಿ ಏಜೆಂಟ್ ಎಂದಿದ್ದಷ್ಟೇ ಅಲ್ಲದೆ ಸಾರ್ವಜನಿಕವಾಗಿಯೇ ನಾಲಾಯಕ್ ಎಂದು ಬೈದಿದ್ದರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಇದಕ್ಕೆಲ್ಲ ಉತ್ತರ ನೀಡುತ್ತೇವೆ ಎಂದಿದ್ದ ಡಿಕೆಶಿ ಕುತ್ತಿಗೆಗೆ ಉರುಳಾಗುವಂತೆ ಕೇಂದ್ರ ಸರ್ಕಾರ ಪ್ರವೀಣ್ ಸೂದ್ ಹೆಗಲಿಗೆ ಸಿಬಿಐ ಜವಾಬ್ದಾರಿಯನ್ನ ವಹಿಸಿದೆ. ಈಗಾಗಲೇ ಹಗರಣಗಳ ಕೂಪದಲ್ಲಿ ಬಿದ್ದು ಒದ್ದಾಡುತ್ತಿರುವ ಡಿಕೆಶಿ ಪಾಲಿಗೆ ಪ್ರವೀಣ್ ಸೂದ್ ಸಿಬಿಐ ಅಧಿಕಾರ ವಹಿಸಿದ ಸುದ್ದಿಯು ಮತ್ತಷ್ಟು ಆತಂಕವನ್ನುಂಟು ಮಾಡುವಂತೆ ಮಾಡಿದೆ. ಈ ಎಲ್ಲಾ ತಾಪತ್ರಯಗಳೇ ಬೇಡ ಎಂಬ ಉದ್ದೇಶಕ್ಕೆ ಕನಕಪುರದ ಬಂಡಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ನೀಡಲು ಕಾಂಗ್ರೆಸ್ ಹೈಕಮಾಂಡ್ ನಿರಾಕರಿಸಿದೆ ಎಂಬ ಸುದ್ದಿಯು ಜಾರಿಯಲ್ಲಿದೆ. ಶಿವಕುಮಾರ್ ಎದುರಿಸುತ್ತಿರುವ ಭ್ರಷ್ಟಾಚಾರ ಹಗರಣಗಳ ಬಗ್ಗೆ ಕಣ್ಣು ಹಾಯಿಸುವುದಾದ್ರೆ, ಚುನಾವಣೆಗೂ ಮುನ್ನ ಡಿಕೆ ಶಿವಕುಮಾರ್ ಸಲ್ಲಿಸಿದ ಅಫಿಡವಿಟ್ನಲ್ಲಿ ತನ್ನ ಮೇಲಿರುವ 19 ಕ್ರಿಮಿನಲ್ ಮೊಕದ್ದಮೆಗಳ ಬಗ್ಗೆ ಉಲ್ಲೇಖಿಸಿದ್ರು. ಅದರಲ್ಲಿ ಸದ್ಯ ಡಿಕೆಶಿ ಕುತ್ತಿಗೆಗೆ ಬಂದಿರುವುದು ಇಡಿ, ಐಟಿ ಮತ್ತು ಸಿಬಿಐ ನಡೆಸಿದ 3 ಮುಖ್ಯ ವಿಚಾರಣೆಗಳು. 2017
ಆದಾಯ ತೆರಿಗೆಯ ಇಲಾಖೆಯು ತೆರಿಗೆ ವಂಚನೆ ಆರೋಪದಡಿಯಲ್ಲಿ ನವದೆಹಲಿಯಲ್ಲಿರುವ ಡಿಕೆ ಶಿವಕುಮಾರ್ಗೆ ಸೇರಿದ 4 ಕಡೆಗಳಿಗೆ ದಾಳಿ ನಡೆಸಿ 8.5 ಕೋಟಿ ರೂಪಾಯಿಗಳನ್ನು ವಶಪಡಿಸಿಕೊಂಡಿದ್ದಲ್ಲದೆ ಡಿಕೆಶಿಗೆ ಸೇರಿದ 3 ಫ್ಲಾಟ್ಗಳಿಗೆ ದಾಳಿ ಮಾಡಿ 429 ಕೋಟಿಗೂ ಅಧಿಕ ಮೊತ್ತದ ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಚಾರ್ಜ್ ಶೀಟ್ ಸಲ್ಲಿಸಿತ್ತು. ಆದಾಯ ತೆರಿಗೆ ಇಲಾಖೆಯ ಚಾರ್ಜ್ ಶೀಟ್ ಆಧಾರದಲ್ಲಿ ಡಿಕೆ ಶಿವಕುಮಾರ್ ಮನೆ ಮೇಲೆ ದಾಳಿ ಮಾಡಿದ ಜಾರಿ ನಿರ್ದೇಶನಾಲಯ ಅಥವಾ ಇಡಿ ಡಿಕೆಶಿ ಮೇಲೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ದಾಖಲಿಸಿತ್ತು. ಡಿಕೆ ಶಿವಕುಮಾರ್ ಅವರು 20 ಬ್ಯಾಂಕ್ಗಳಲ್ಲಿ 317 ಖಾತೆಗಳನ್ನು ಹೊಂದಿದ್ದು ಲೆಕ್ಕಕ್ಕೆ ಸಿಗದ 200 ಕೋಟಿಗಳನ್ನು ಇಡಿ ಇಲ್ಲಿ ವಶಪಡಿಸಿಕೊಂಡಿತ್ತು. ಡಿಕೆಶಿಗೆ ಸೇರಿದ 800 ಕೋಟಿಗೂ ಅಧಿಕ ಬೇನಾಮಿ ಆಸ್ತಿಯನ್ನು ಮುಟ್ಟುಗೋಲು ಮಾಡಲಾಗಿದೆ ಎಂದು ಹೇಳಿಕೊಂಡಿದ್ದ ಜಾರಿ ನಿರ್ದೇಶನಾಲಯವು ಸುದೀರ್ಘ 100 ಗಂಟೆಗಳ ವಿಚಾರಣೆಯ ನಂತರ ಡಿಕೆಶಿ ಅವರನ್ನು ಬಂಧಿಸಿತ್ತು. ಇದಲ್ಲದೆ ದೇಶಾದ್ಯಂತ ಸಂಚಲನ ಸೃಷ್ಟಿಸಿದ್ದ ನ್ಯಾಷನಲ್ ಹೆರಾಲ್ಡ್ ಹಗರಣದಲ್ಲೂ ಡಿಕೆಶಿ ಹೆಸರು ಕೇಳಿ ಬಂದಿದ್ದು ಇಲಾಖೆಯು ಈ ಬಗ್ಗೆಯೂ ಆ ಸಂದರ್ಭ ವಿಚಾರಣೆ ನಡೆಸಿತ್ತು. ಐಟಿ ಮತ್ತು ಇಡಿ ಸಲ್ಲಿಸಿರುವ ಅಸಮರ್ಪಕ ಆಸ್ತಿ ಪ್ರಕರಣದ ಮಾಹಿತಿಯ ಆಧಾರದಲ್ಲಿ ಕೇಂದ್ರೀಯ ತನಿಖಾ ದಳ ಅಥವಾ ಸಿಬಿಐ 2020 ಡಿಕೆಶಿ ಮತ್ತು ಅವರ ಸಹಚರರ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಆರೋಪದಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದು ದೇಶಾದ್ಯಂತ ಶಿವಕುಮಾರ್ಗೆ ಸಂಬಂಧಿಸಿದ ಸ್ಥಳಗಳಲ್ಲಿ ರೈಡ್ ನಡೆಸಿ ದಿಗಿಲುಗೊಳಿಸಿತ್ತು. ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರ ವಹಿಸಿದ ನಂತರ ರಾಜ್ಯದಲ್ಲಿ ಸಾಲು ಸಾಲು ಹಗರಣಗಳ ದಾಳಿಗೊಳಗಾದ ಡಿಕೆಶಿ ಹೈರಾಣಾಗಿದ್ರು. ಈ ಹಗರಣಗಳಿಂದ ಕೆಲಕಾಲ ಜೈಲು ಸೇರಿದ್ದ ಡಿಕೆಶಿ ಜಾಮೀನಿನಲ್ಲಿ ಹೊರಬಂದಿದ್ರು. ಅವರ ಮೇಲಿರುವ ಪ್ರಕರಣಗಳು ಇನ್ನೂ ಹಾಗೇ ಇದೆ. ಇದೇ ಸಂದರ್ಭ ಪ್ರವೀಣ್ ಸೂದ್ ಅವರಿಗೆ ಸಿಬಿಐ ಮುಂದಾಳತ್ವ ವಹಿಸಿರುವ ಕೇಂದ್ರ ಸರ್ಕಾರ ಡಿಕೆಶಿ ನಿದ್ದೆಗೆಡಿಸಿದೆ. ರಾಜ್ಯದಲ್ಲಿ ಈ ಹಿಂದೆ ಮಾಜಿ ಸಿಎಂ ಯಡಿಯೂರಪ್ಪ ವಿಚಾರದಲ್ಲಿ ಇಂತಹುದೇ ಘಟನೆ ನಡೆದು ಮುಖ್ಯಮಂತ್ರಿಯಾಗಿದ್ದಾಗಲೇ ಜೈಲು ಸೇರುವಂತಾಗಿತ್ತು. ಆನಂತರ ಬಿಜೆಪಿ ಹೇಳ ಹೆಸರಿಲ್ಲದಂತೆ ಸೋತಿದ್ದಷ್ಟೇ ಅಲ್ಲದೆ ಯಡಿಯೂರಪ್ಪ ರಾಜಕೀಯ ಜೀವನಕ್ಕೆ ಕಪ್ಪು ಚುಕ್ಕಿಯಾಗಿ ಇಂದಿಗೂ ಕಾಡುತ್ತಿದೆ. ಇವೆಲ್ಲಾ ಕಾರಣದಿಂದ ಕಾಂಗ್ರೆಸ್ ಡಿಕೆಶಿಗೆ ಸಿಎಂ ಅಧಿಕಾರ ವಹಿಸುವ ಧೈರ್ಯ ಮಾಡಿಲ್ಲ ಎಂಬ ಅಭಿಪ್ರಾಯ ಎಲ್ಲೆಡೆಯಲ್ಲೂ ಇದೆ. ಸದ್ಯ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿರುವ ಡಿಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಭರವಸೆಯಂತೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಪಟ್ಟ ಒಲಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕು.